ಕೇರಳದ ವೈನಾಡಲ್ಲಿ ಆಗಿರೋ ಭಯಂಕರ ಭೂಕುಸಿತ ಎರಡು ವಿಷಯಗಳನ್ನ ಸ್ಪಷ್ಟ ಮಾಡಿದೆ. ಒಂದು, ಅಲ್ಲಿ ಇಂಥದ್ದೊಂದು ಪ್ರಳಯ ಆಗಬಹುದು ಅನ್ನೋ ಬಗ್ಗೆ ಪರಿಸರ ತಜ್ಞರು ಹಾಗೂ ಕೇಂದ್ರ ಸರ್ಕಾರ ಕೊಟ್ಟಿದ್ದ ಮುನ್ಸೂಚನೆಗಳನ್ನ ಅಲ್ಲಿನ ಸಂಸದ ರಾಹುಲ್ ಗಾಂಧಿ ಗಂಭೀರವಾಗಿ ತೆಗೆದುಕೊಂಡ ಹಾಗೆ ಕಾಣ್ತಿಲ್ಲ ಅನ್ನೋದು. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಇಶ್ಯೂ. ಇನ್ 2020 ದ ಕೇರಳ ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಸೆಡ್, ಸ್ಪೀಕರ್ ಸರ್, ಇನ್ 2020 ಕೇರಳ ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಡ್ವೈಸ್ಡ್ ರೀಲೊಕೇಟಿಂಗ್ 4,000 ಫ್ಯಾಮಿಲೀಸ್ ಫ್ರಮ್ ಲ್ಯಾಂಡ್ ಸ್ಲೈಡ್ ಪ್ರೋನ್ ಏರಿಯಾಸ್ ಇನ್ ವೈನಾಡ್. ಟಿಲ್ ಟುಡೇ ನೋ ಆಕ್ಷನ್ ವಾಸ್ ಟೇಕನ್ ಅಂಡ್ ದಿ ಎಂ ಪಿ ರೆಪ್ರೆಸೆಂಟಿಂಗ್ ವೈನಾಡ್ ಡಿಡ್ ನಾಟ್ ಈವನ್ ರೇಸ್ ದಿಸ್ ಇಶ್ಯೂ ಟಿಲ್ ಟು. ಸರ್, ಇನ್ ದ ಲಾಸ್ಟ್ 1,800 ಡೇಸ್ ಸಿನ್ಸ್ ರಾಹುಲ್ ಗಾಂಧಿ ಇಸ್ ದ ಎಂ ಪಿ ಫ್ರಮ್ ವೈನಾಡ್, ಹಿ ಹ್ಯಾಸ್ ನಾಟ್ ರೇಸ್ ದ ಇಶ್ಯೂ ಆಫ್ ಲ್ಯಾಂಡ್ ಸ್ಲೈಡ್ಸ್ ಅಂಡ್ ಫ್ಲಡ್ಸ್ ಆಫ್ ವೈನಾಡ್ ಈವನ್ ಒನ್ಸ್ ಇನ್ ದ ಅಸೆಂಬ್ಲಿ ಅಂಡ್ ಇನ್ ದ ಪಾರ್ಲಿಮೆಂಟ್. ಇನ್ನೊಂದು, ಯಾವುದೇ ದುರಂತದ ಸಂದರ್ಭದಲ್ಲೂ ಕೂಡ ಹಿಂದೆ ಮುಂದೆ ನೋಡದೆ ರಕ್ಷಣೆಗೆ ಧಾವಿಸೋರು ಆರ್ಎಸ್ಎಸ್ನ ಸೇವಾ ಭಾರತಿ ಸ್ವಯಂ ಸೇವಕರು ಅನ್ನೋದು. ಮಣ್ಣಿನಲ್ಲಿ ಹೂತು ಹೋಗಿರೋ ದೇಹಗಳನ್ನ ಹೊರಕ್ಕೆ ತೆಗೆಯೋದು, ಅವಶೇಷಗಳನ್ನ ತೆರವುಗೊಳಿಸೋದು, ಗಂಜಿ ಕೇಂದ್ರಗಳನ್ನ ಸ್ಥಾಪಿಸೋದು, ಅಲ್ಲೇ ಪಟಪಟನೆ ಎಲ್ಲಾ ವ್ಯವಸ್ಥೆ ಮಾಡಿಕೊಂಡು ಅಡುಗೆ ಮಾಡಿ ಸಂತ್ರಸ್ತರಿಗೆ ಕೊಡೋದು, ರಾತ್ರೋರಾತ್ರಿ ಅನಾಥರಾಗಿ ಹೋದ ಮಕ್ಕಳಿಗೆ ಬಟ್ಟೆ ಬರೆ ಸಾಂತ್ವನ ಒದಗಿಸೋದು, ಹೀಗೆ ಎಲ್ಲಾ ಕೆಲಸಗಳನ್ನು ಕೂಡ ಯಾರದೇ ಆದೇಶ ಪರ್ಮಿಷನ್ಗಳಿಗೂ ಕಾಯ್ದೆ ನಿಸ್ವಾರ್ಥದಿಂದ ಮಾಡೋ ಸಂಘಟನೆ ಅಂದ್ರೆ ಅದು ಸೇವಾ ಭಾರತಿ. ಈಗ ವಯನಾಡಲ್ಲಿ ಕೂಡ ಎಲ್ಲೆಲ್ಲೂ ಕಾಣ್ತಿರೋರು ಸೇವಾ ಭಾರತಿ ಸ್ವಯಂ ಸೇವಕರೇ. ಅವರು ಬರೀ ಇಷ್ಟಕ್ಕೆ ನಿಂತಿಲ್ಲ, ಯಾವಾಗ್ಲೂ ಮಾಡೋ ಹಾಗೆ ಈ ಸಲ ಕೂಡ ರಕ್ಷಣಾ ಕಾರ್ಯದಲ್ಲಿ ಸೈನಿಕರಿಗೆ ಅವರೇ ಬಲಗೈ. ತಾತ್ಕಾಲಿಕ ಸೇತುವೆ ನಿರ್ಮಾಣ ಆಗಿರಬಹುದು, ಅನಾಥ ಶವಗಳ ಗುರುತು ಪತ್ತೆ ಹಚ್ಚೋದಾಗಿರಬಹುದು, ಬದುಕುಳಿದವರಿಗೆ ತಕ್ಷಣದ ಚಿಕಿತ್ಸೆಯ ವ್ಯವಸ್ಥೆ ಆಗಿರಬಹುದು, ಎಲ್ಲದರಲ್ಲೂ ಕೂಡ ಸೇವಾ ಭಾರತಿ ಸ್ವಯಂ ಸೇವಕರ ದೊಡ್ಡ ಪಾತ್ರವೇ ಇದೆ. ಇಲ್ಲಿ ಜಾತಿ, ಮತ ಪಂಥ, ರಾಜಕಾರಣ ಯಾವುದು ಅವರಿಗೆ ಯಾವತ್ತೂ ಮುಖ್ಯವಾಗಿಲ್ಲ, ಈಗ ವಯನಾಡಿನಲ್ಲೂ ಕೂಡ ಮುಖ್ಯ ಆಗ್ತಿಲ್ಲ. ಇಲ್ಲಿ ತನಕ ವೈನಾಡಲ್ಲಿ ಹತ್ತತ್ರ 200ಕ್ಕೂ ಹೆಚ್ಚು ಜನ ಮಹಾ ದುರಂತಕ್ಕೆ ಬಲಿಯಾಗಿದ್ದಾರೆ, ಇನ್ನೂ 100 ಜನ ನಾಪತ್ತೆ ಆಗಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ರಕ್ಷಣಾ ಕಾರ್ಯ ಅನ್ನೋದು ಸುಲಭದ ಮಾತಲ್ಲ. ಸೇನೆ, ವಾಯುಪಡೆ, NDRF, SDRF ಯೋಧರ ಜೊತೆ ಅನೇಕ ಸ್ವಯಂ ಸೇವಕರು ಕೂಡ ಕೈಜೋಡಿಸಿದ್ದಾರೆ, ಬಹುಪಾಲು ಸೇವಾ ಭಾರತೀಯವರು. ಭಾರತದಲ್ಲಿ ಎಲ್ಲೇ ಏನೇ ಪ್ರಕೃತಿ ವಿಕೋಪ ಆದಾಗ್ಲೂ ಕೂಡ ಮೊದಲು ಬಂದು ಸೇವೆಗೆ ಟೊಂಕ ಕಟ್ಟಿ ನಿಲ್ಲೋದು ಸೇವಾ ಭಾರತಿ ಸ್ವಯಂ ಸೇವಕರು. 2023 ಡಿಸೆಂಬರ್, ಚೆನ್ನೈ ಪ್ರವಾಹ. ಪ್ರವಾಹ ಸುದ್ದಿ ಗೊತ್ತಾಗ್ತಿದ್ದಂಗೆ ಕೆಲವೇ ಗಂಟೆಗಳಲ್ಲಿ ಸೇವಾ ಭಾರತಿ ಸ್ವಯಂ ಸೇವಕರು ಸೇವೆಗೆ ರೆಡಿಯಾಗಿದ್ರು. ಸಹಾಯವಾಣಿ ನಂಬರ್ ಸೋಷಿಯಲ್ ಮೀಡಿಯಾದಲ್ಲಿ ಹರಡಿತು. 5,000 ರಕ್ಷಣಾ ಮನವಿಗಳು ಹರಿದು ಬಂದವು. ಒಂದು ಕ್ಷಣವೂ ಕೂಡ ತಡ ಮಾಡದೆ ಸ್ವಯಂ ಸೇವಕರು ಆಯಾ ಸ್ಥಳಗಳಿಗೆ ಧಾವಿಸಿದರು. ಕೆಲವೇ ಕ್ಷಣಗಳಲ್ಲಿ ಅಡಿಗೆ ಮನೆ ಸಿದ್ಧವಾಯಿತು, ಪರಿಹಾರ ಸಾಮಗ್ರಿಗಳ ಸಂಗ್ರಹ ಶುರುವಾಯಿತು, ನೀರಿನಲ್ಲಿ ಸಿಲುಕಿದ್ದವರನ್ನ ರಕ್ಷಿಸಲಾಯಿತು, ಸಂತ್ರಸ್ತರ ಶಿಬಿರಗಳನ್ನು ಆರಂಭಿಸಲಾಯಿತು, ಕೆಲವೇ ಗಂಟೆಗಳಲ್ಲಿ 100 ಮಂದಿಯನ್ನು ಅಲ್ಲಿಗೆ ಸ್ಥಳಾಂತರಿಸಲಾಯಿತು. 2 ದಿನಗಳ ಅವಧಿಯಲ್ಲಿ 2,75,000 ಆಹಾರ ಪೊಟ್ಟಣಗಳನ್ನ ವಿತರಿಸಲಾಯಿತು. 11,00,000 ನೀರಿನ ಬಾಟಲ್ಗಳನ್ನ ಸಂಗ್ರಹಿಸಿ ಕೊಡಲಾಯಿತು. 20,000 ಬ್ರೆಡ್ ಪ್ಯಾಕೆಟ್ಗಳು, 1,500 ಹಾಲಿನ ಪ್ಯಾಕೆಟ್ಗಳು ಸಂತ್ರಸ್ತರ ಕೈ ಸೇರಿದ್ವು. ಆ ಕಾರ್ಯಾಚರಣೆಯಲ್ಲಿ 500 ಜನರನ್ನ ರಕ್ಷಿಸಲಾಯಿತು. ಇದು ಒಂದು ಉದಾಹರಣೆ ಅಷ್ಟೇ, ಇಂತಹ 100 ನಿದರ್ಶನಗಳಿವೆ. 2004 ಸುನಾಮಿ, 2015 ಚೆನ್ನೈ ಪ್ರವಾಹ, 2018 ಕೇರಳ ಪ್ರವಾಹ, ಗುಜರಾತ್ ಭೂಕಂಪ, ಅಸ್ಸಾಂ ಪ್ರವಾಹ, ಉತ್ತರಾಖಂಡದ ಮೇಘಸ್ಫೋಟ, ಕೋವಿಡ್ನ ಅಟ್ಟಹಾಸದ ಸಂದರ್ಭ, ಈಗ ವಯನಾಡಿನ ದುರಂತ. ನಿಜವಾಗ್ಲೂ ಎಲ್ಲೂ ನಡೆಯಬಾರದಂತಹ ದುರಂತಗಳು ಇವೆಲ್ಲ. ಎಲ್ಲ ಕಡೆಯೂ ಸೇವೆಯ ಪರಮಧರ್ಮ. ಸದ್ಯ ನಮ್ಮಲ್ಲಿ ಇಂಥ ಜನ, ಇಂಥ ಸಂಘಟನೆಗಳಿವೆ. ಪ್ರಕೃತಿಯ ಎದುರಿನ ಅಸಹಾಯಕತೆಯಲ್ಲಿ ಸ್ವಲ್ಪವಾದರೂ ಧೈರ್ಯ ಕೊಡೋದು ಇದೆ.